ಮಾಡಿದರೂ ಕೂಡ ಅವರು ವೇದಕ್ಕೆ ಬೇರೆ ಅರ್ಥ ಹೇಳ್ಬೋದು. ಹಾಗಾಗಿ ಏನು ಮಾಡಿದ್ರು ಅಂದರೆ ಯುಕ್ತಿಯನ್ನು ಬಳಸಿದ್ದಾರೆ. ಬೇರೆ ಈ ಅರ್ಥ ಅಲ್ಲ, ನೀವು ಹೇಳ್ತಕ್ಕಂಥ ಅರ್ಥವಲ್ಲ, ನಾವು ಹೇಳ್ತಕ್ಕಂಥ ಅರ್ಥವೇ ಅಂತ ಉಪಕ್ರಮಾದಿಗಳಿಂದ ತರ್ಕವನ್ನು ಪ್ರಯೋಗ ಮಾಡಿ ವೇದಕ್ಕೆ ಇದೇ ಅರ್ಥ ಹೇಳಬೇಕು ಅಂತ ಸಮರ್ಥನೆ ಮಾಡಿದರು. ವೇದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿದರು. ತರ್ಕವೂ ಬೇಕು, ವೇದದಿಂದ ಪರಮಾತ್ಮ ಸರ್ವೋತ್ತ ಈ ಅರ್ಥ ಅಲ್ಲ ಆ ಅರ್ಥ ಅಂತ ಹೇಳಿಬಿಟ್ರೆ ಏನು ಮಾಡಬೇಕು? ಅದಕ್ಕೆ ಅದನ್ನು ಸಮರ್ಥನೆ ಮಾಡಿದರು. ಸದಾಗಮ ಇಶ್ಚ, ತರ್ಕದಿಂದ ಸದಾಗಮದಿಂದ ಪಂಚರಾತ್ರ ಇತಿಹಾಸದಿಂದಲೂ ಕೂಡ ಆ ಭಗವಂತ ಸರ್ವೋತ್ತಮ ಅಂತ ಸಾಧನೆ ಮಾಡಿದರು. ಅಷ್ಟೇ ಅಲ್ಲ, ವೇದಾಧಿಕ್ಯಂ ಶೈವಶಾಸ್ತ್ರಾನಿ ಚ ವೇದೋಜ್ಜಿತಾನಾಂಚ ಭೂಲಾಂಚನಿಂದ ತಥಾಶಾಕ್ತೇಯ ಸ್ಕಂದ ಸೌರಾಧಿಕಾನ ತತ್ರೈವೋಕ್ತಂ ಛಂದಸಾಂ ವೈಷ್ಣವತ್ವಂ. ವೇದ ಪ್ರಾಮಾಣ್ಯ, ವೇದಕ್ಕೆ ಪ್ರಾಮಾಣ್ಯ ಉಂಟೋ ಇಲ್ಲೋ ಅವರು ಗೊಂದಲ ಮಾಡಿಬಿಡ್ತಾರೆ, ಖಂಡಿತ ಗೊತ್ತುಂಟು. ವೇದ ನಾವು ಒಪ್ಪಲ್ಲ, ಅದಕ್ಕೆ ಪ್ರಾಮಾಣ್ಯ ಇಲ್ಲ. ನಿಮ್ಮ ವೇದದಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಹೇಳಿರ್ಬೋದು ಅಂತ ಹೇಳಿದರೆ ವೇದಕ್ಕೆ ಪ್ರಾಮಾಣ್ಯ ನಾವು ಒಪ್ಪಲ್ಲ ಅಂದರೆ ನೀವೇ ಒಪ್ಪಿದ್ದೀರಿ, ಶೈವರಾದವರು ನೀವು, ನಿಮ್ಮ ಆಗಮನ ನೋಡ್ರಿ ಅಂತ ಹೇಳಿಬಿಟ್ರೆ ಪ್ರಾಮಾಣ್ಯ ಒಪ್ಪಿದ್ದೀರಿ. ಎಲ್ಲರಿಗೂ ಸಮ್ಮತವಾದ ಪ್ರಾಮಾಣ್ಯ ಅದರಲ್ಲಿ ಹೀಗೆ ಹೇಳಿದ್ದಾರೆ. ಅದಕ್ಕೆ ಈ ಅರ್ಥ ಅಲ್ಲ ಅಂತ ಹೇಳಿದ್ರೆ ತರ್ಕದಿಂದ ಉಪಕ್ರಮ ಉಪಸಂಹಾರ ಹೀಗೆ ಅರ್ಥ ಹೇಳಬೇಕು ಅಂತ ಸಮರ್ಥನೆ ಮಾಡಿದರು. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಅಪರುಡತ್ವೇನ ನಿರ್ದೋಷತ್ವೇನ ಶೈವಾದಿಗಳು ಕೂಡ ವೇದವನ್ನು ಅಪರುಡೆ ಅಂತ ಒಪ್ಪಿದ್ದಾರೆ. ವೇದದ ಬೆಂಬಲದಲ್ಲಿ ಇರ್ತಕ್ಕಂಥದ್ದು ಯಾವುದೇ ಮಾತಾಗಲಿ ಅದನ್ನು ನಿಂದೆ ಮಾಡಿದ್ದಾರೆ. ಶಾಕ್ತೇಯಾನ ಜತ ನಿಂದಮಹ. ಹಾಗೆ ಶಾಕ್ತೇಯ ಪ್ರಮಾಣ ವೇದದ ವಸ್ತುತತ್ವ, ವೇದರ ಬೆಂಬಲ ಇಲ್ಲದೇ ಇರತಕ್ಕಂಥ ಶಾಕ್ತೇಯ ಆಗಮಗಳು ಕೂಡ, ಯಾಕೆಂದರೆ ವೇದದ ಬೆಂಬಲ ಇಲ್ಲ ಅದು ಅಪ್ರಮಾಣ ಅಂತ ಅವರೇ ಹೇಳ್ತಾರೆ. ಹಾಗಾದರೆ ಶಾಕ್ತೇಯಾದಿ ಮತಗಳಿಗೂ ಕೂಡ ಎಲ್ಲಿ ವೇದಕ್ಕೆ ಪ್ರಾಮಾಣ್ಯ ಹೇಳಿದ್ದಾರೋ ಅಲ್ಲೇನ ಶೈವಶಾಸ್ತ್ರದಲ್ಲಿ ವೇದ ಎಂಬುದು ವೈಷ್ಣವ ವಿಷ್ಣುಪರ ಅಂತ ಹೇಳಿದ್ದಾರೆ. ಇದರಿಂದ ಏನು ಸಿದ್ಧವಾಯಿತು? ಶೈವಶಾಸ್ತ್ರ ಪರೋಕ್ಷವಾಗಿ ಯಾರನ್ನು ಸರ್ವೋತ್ತಮ ಅಂತ ಹೇಳಿದಾಗಾಯಿತು? ವಿಷ್ಣುವನ್ನೇ ಸರ್ವೋತ್ತಮ ಅಂತ ಹೇಳಿದಾಗಾಯಿತು. ಆಯ್ತಾ? ಹಾಗಾಗಿ ಕೆಲವು ಕಡೆಯಲ್ಲಂತೂ ಸ್ಪಷ್ಟವಾಗಿ ಏನು ಮಾಡ್ತವೆ ಅಂದರೆ ಶಕ್ತಿಯ ಪಾರಮ್ಯವನ್ನು ಹೇಳ್ತಕ್ಕಂಥ ಶಾಕ್ತೇಯಾದಿಗಳು ಕೂಡ ಈ ಶೈವಶಾಸ್ತ್ರಗಳು ಅದನ್ನು ನಿಂದೆ ಮಾಡ್ತಾ ಇದ್ದಾರೆ. ಯಾಕೆ ನಿಂದೆ ಮಾಡ್ತಾ ಇದೆ ಅಂದರೆ ಅದು ವೇದದಿಂದ ಬಾಹಿರವಾಗಿದೆ ಅಂತ. ಹಾಗಾಗಿ ನ ಕೇವಲ ವೈಷ್ಣವ ಶಾಸ್ತ್ರಾಣಿ, ವೈಷ್ಣವ ಶಾಸ್ತ್ರ ಮಾತ್ರ ಈ ಶಾಕ್ತೇಯ ಶಾಸ್ತ್ರ ನಿರಾಕರಣೆ ಮಾಡೋದಲ್ಲ, ಬೇರೆ ಶಾಸ್ತ್ರಗಳು ಶೈವಾದಿ ಶಾಸ್ತ್ರಗಳು ನಿರಾಕರಣೆ ಮಾಡ್ತಾ ಇದೆ. ವೈಷ್ಣವ ಶಾಸ್ತ್ರದಲ್ಲಿ ಮಾತ್ರ ಪರಮಾತ್ಮನ ಸರ್ವೋತ್ತಮತ್ವ ಸಿದ್ಧ ಆಗುವುದಿಲ್ಲ. ವಸ್ತುತತ್ವ ಶೈವಶಾಸ್ತ್ರಾದಿಗಳಲ್ಲಿ ಕೂಡ ವೈಷ್ಣವ ವೇದಕ್ಕೆ ಪ್ರಾಮಾಣ್ಯ ಹೇಳಿ ವೇದದಲ್ಲಿ ಪರಮಾತ್ಮನ ಮಹತ್ವವನ್ನು ಹೇಳ್ತದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಹಾಗಾದರೆ ಶೈವಶಾಸ್ತ್ರವು ಕೂಡ ಪರಮಾತ್ಮನ ಮಹತ್ವವನ್ನು ಅಂತದೋಗತ್ವ ಹೇಳ್ತಾ ಇದೆ ಅಂತ ನಾವು ಒಪ್ಕೊಳ್ಬೇಕು. ಇನ್ನು ವಿಷ್ಣುವರಾಧಿಕ್ಯಂ ಚಾನಿ ಚಾಸ್ತ್ರಾಣಿ ಚಾಹು, ಸರ್ವೋತ್ತಮ ವಿಷ್ಣು ಸರ್ವೋತ್ತಮ ಅಲ್ಲ ಶಿವ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಭಾಗವೂ ಕೂಡ ಏನು ಮಾಡುತ್ತೆ ಅಂದರೆ ಆ ಪರಮಾತ್ಮನಿಗೆ ಸರ್ವೋತ್ತಮತ್ವವನ್ನು ಹೇಳ್ತಾ ಇದೆ. ಹಾಗಾಗಿ ಎಲ್ಲ ಶಾಸ್ತ್ರಗಳು ಪರಮಾತ್ಮನ ಸರ್ವೋತ್ತಮನ ಹೇಳ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಶಿವಶಾಕ್ತಿ ಪಾರಮ್ಯಾದಿ ಶಿವಶಕ್ತಿಯಾದಿಗಳ ಪಾರಮ್ಯ ಹೇಳ್ತಕ್ಕಂಥ ಶಾಸ್ತ್ರದಲ್ಲಿಯೂ ಕೂಡ ಏನು ಹೇಳಿದ್ದಾರೆ ಅಂದರೆ ವೇದಗಳು ವಿಷ್ಣು ಪರವಾಗಿದೆ ಎಂಬುದಾಗಿ ತಮ್ಮ ಸಿದ್ಧಾಂತಕ್ಕೆ ಪ್ರತಿಕೂಲವಾಗುವ ರೀತಿಯಲ್ಲೇ ಮಾತಾಡ್ಕೊಂಡಿದೆ. ಅದರಿಂದ ಏನರ್ಥ ಆಯಿತು ಅಂದರೆ ತಮ್ಮ ಸಿದ್ಧಾಂತಕ್ಕೆ ಪ್ರತಿಕೂಲವಾಗುವುದಿಲ್ಲ, ವೇದಗಳೆಲ್ಲ ವಿಷ್ಣುವಿನ ಪಾರಮ್ಯ ಹೇಳ್ತದೆ ಅಂತ ಹೇಳಿಬಿಟ್ರೆ ವೇದದ ಬೆಂಬಲ ಇಲ್ಲದಿದ್ದನ್ನೆಲ್ಲ ಅದೇ ಅಪ್ರಮಾಣ ಅಂತ ಹೇಳಿದರೆ ವೇದಕ್ಕೆ ಪ್ರಾಮಾಣ್ಯ ಹೇಳಿ ವೇದದ ಬೆಂಬಲ ಇಲ್ಲ ಯಾವುದಲ್ಲೋ ಅದನ್ನು ನಿಂದೆ ಮಾಡಿದರೆ ವೇದವು ಕೂಡ ಪರಮಾತ್ಮನ ಪಾರಮ್ಯ ಹೇಳ್ತಿದ್ದು ಒಪ್ಕೊಂಡ್ಬಿಟ್ರೆ ತನಗೆ ತಾನೇ ವಿರುದ್ಧವಾಗಿ ಹೇಳ್ಕೊಂಡಾಗಾಯ್ತು, ವಿಷ್ಣು ಪರತ್ವನ ಅದು ಸಮರ್ಥನೆ ಮಾಡಿದಾಗಾಯ್ತು. ಹಾಗಾಗಿ ತನಗೆ ವಿರುದ್ಧವಾಗೇ ತಾನು ಹೇಳ್ಕೊಳ್ತದೆ ಶೈವ ಪುರಾಣ ಇದು ಶೈವಾಗಮಾದಿಗಳು ಅಂತ ಹೇಳ್ತಾರೆ. ಮತ್ತು ಒಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ವೇದದಲ್ಲಿ ಪರಸ್ಪರವಾದ ವಿರೋಧ ಮಾತುಗಳಿಲ್ಲ. ನಾವು ವೇದವನ್ನು ನಂಬೋದು, ವೇದದಲ್ಲಿ ಪರಸ್ಪರ ವಿರೋಧ ಮಾತಿಲ್ಲ. ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ರೆ ವಿಷ್ಣು ಸರ್ವೋತ್ತಮ ಅಂತ ಒಂದು ಕಡೆಯಲ್ಲಿ ಹೇಳಿದರೆ ಎಲ್ಲ ಕಡೆಯಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತದೆ ಅಂತ ವಿನಃ ವಿಷ್ಣು ಸರ್ವೋತ್ತಮಕ್ಕೆ ವಿರುದ್ಧವಾಗಿ ಶಿವ ಸರ್ವೋತ್ತಮತ್ವಾದಿಗಳನ್ನು ಹೇಳುವುದಿಲ್ಲ. ಆದರೆ ಶೈವಶಾಸ್ತ್ರದಲ್ಲಿ ಶಿವಪಾರಮ್ಯ ಹೇಳ್ತಕ್ಕಂಥ ಶೈವಶಾಸ್ತ್ರದಲ್ಲಿ ಶಿವಪಾರಮ್ಯವರ ಸ್ಕಂದಾದಿ ಶಾಸ್ತ್ರದಲ್ಲಿ ಸ್ಕಂದ ಪುರಾಣಾದಿಗಳಲ್ಲಿ ಶಿವರ ಪಾರಮ್ಯನ ಹೇಳಿಕ್ಕೆ ಹೊರಟು ಕೊನೆಗೆ ಇದ್ದಕ್ಕಿದ್ದಾಗ ವಿಷ್ಣುವಿನ ಪಾರಮ್ಯನ ಹೇಳ್ತದೆ, ಅಲ್ಲಿ ಪರಸ್ಪರ ವಿರುದ್ಧವಾಗಿ ಹೇಳ್ತದೆ. ಆದರೆ ವೇದ ವಿಷ್ಣು ಪಾರಮ್ಯಕ್ಕೆ ಹೊರಟದ್ದು ಎಲ್ಲಿಯೂ ಕೂಡ ವಿರುದ್ಧವಾಗಿ ಹೇಳುವುದಿಲ್ಲ, ನೀವಂದರೆ ಪರಸ್ಪರವಾಗಿ ವಿರುದ್ಧ ಹೇಳ್ತದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾರೆ ಶಿವಾದಿ ಬೆಕ್ಕುತ್ರ ಅದೇ ವೇದ ವಿಷ್ಣುರಾಗಿ ತಾನಿ ತಾವು ಶಿವಾದಿ ಬೆಕ್ಕುತ್ರ ನೈವ ವೇದೇ ವಿಷ್ಣು ಉತ್ಕೃಷ್ಟ ಕಥಿತೋ ಬುದ್ಧ ಪೂರ್ವ. ಏನು ಯಾಕೆ ಅಷ್ಟು ಅನುಸರ ಮಾಡ್ತೀರಿ? ಇನ್ನು ಮುಂದಾಗಬೇಕಷ್ಟಲ್ರಿ, ಏನು ಹೇಳ್ತೀರ? ಅನುಸರ ಮಾಡಬೇಡಿ, ಎಲ್ಲ ಹೇಳ್ತಾನೆ, ಕ್ರಮೇಣ ಎಲ್ಲ ಹೇಳ್ತಾ ಇದ್ದಾನೆ.
ಆದರೆ ವೈದಿಕರು ಮಾತ್ರ ವಿಷ್ಣುವನ್ನು ಪರಮಾತ್ಮ ಅಂತ ಸರ್ವೋತ್ತಮ ಅಂತ ಹೇಳುವುದಿಲ್ಲ, ಬೇರೆಯವರು ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಕಡೆ, ಎಲ್ಲಿಯೂ ವೇದದಲ್ಲಿ ವಿಷ್ಣು ಶಿವಾದಿಭ್ಯ ಅನ್ಯ ಉತ್ತಮ ಅಂತ ವಿಷ್ಣು ಹೇಳ್ತಾರೆ. ವೇದದಲ್ಲಿ ಎಲ್ಲಿಯೂ ಕೂಡ ವಿಷ್ಣುವಿನಕ್ಕಿಂತ ಭಿನ್ನನಾದವನು ಕೊಚ ಕುತ್ರಜ ನೈವ ವೇದ ಉತ್ಕೃಷ್ಟ ಕರಿತ. ವೇದದಲ್ಲಿ ವಿಷ್ಣು ಉತ್ಕೃಷ್ಟವೇ ಹೇಳಿದ್ದಾರೆ ವಿನಃ ವಿಷ್ಣುವಿಗಿಂತ ಅನ್ಯರಾದರೂ ಉತ್ಕೃಷ್ಟ ಅಂತ ಎಲ್ಲಿಯೂ ಕೂಡ ಹೇಳಲಿಲ್ಲ. ಹಾಗಾಗಿ ವಿಷ್ಣುತ್ಕೃಷ್ಟ ವೇದದಲ್ಲಿ ಎಲ್ಲೂ ಹೇಳಲಿಲ್ಲ, ವಿಷ್ಣುವನ್ನೇ ಸರ್ವೋತ್ತಮ ಅಂತ ಹೇಳಿದ್ದಾರೆ. ಶೈವಾದ ಶಾಸ್ತ್ರದ ಹಾಗೆಲ್ಲ ಶಿವ ಸರ್ವೋತ್ತಮ ಅಂತ ಹೇಳ್ಕೊಂಡು ಶಿವೋತ್ಕೃಷ್ಟನಾಗಿ ವಿಷ್ಣು ಇದ್ದಾನೆ ಅಂತ ಹೇಳ್ತಾರೆ. ವಿಷ್ಣು ಪಾರಮ್ಯ ಹೇಳ್ತಕ್ಕಂಥ ವೇದಶಾಸ್ತ್ರದಲ್ಲಿ ವಿಷ್ಣುವಿನಕ್ಕಿಂತ ಒಬ್ಬ ಉತ್ಕೃಷ್ಟನಾದವನಿದ್ದಾನಂತೆ ವೇದಶಾಸ್ತ್ರ ಹೇಳಿದ್ರ. ತಾನೇ ವಿಷ್ಣು ಸರ್ವೋತ್ತಮತ್ವಕ್ಕೆ ಹೇಳಿಗೆ ಹೊರಟು ವಿಷ್ಣುವಿನಕ್ಕಿಂತ ಉತ್ಕೃಷ್ಟ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳೋದಿಲ್ಲ. ಶೈವಶಾಸ್ತ್ರದಲ್ಲಿ ಹಾಗಲ್ಲ. ಅನ್ಯದೇವನಿಗೆ ಪಾರಮ್ಯ ಹೇಳ್ತಕ್ಕಂಥದ್ರೆ ಒಂದು ಮೂಲೆಯಲ್ಲಿ ಶಿವಪಾರಮ್ಯನ ವಿಷ್ಣು ಆಗಿರೋ ಹೇಳಿ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಏನು ಹೇಳುತ್ತೆ, ಶಿವನ ಪಾರಮ್ಯ ಆದಿಗಳನ್ನು ಹೇಳೋದು ಬಿಟ್ಟು ವಿಷ್ಣುವಿನ ಪಾರಮ್ಯ ಹೇಳಿಬಿಡುತ್ತೆ. ಅದಕ್ಕೆ ಅದನ್ನು ನಂಬಲಿಕ್ಕೆ ಬರಲ್ಲ. ವಿಷ್ಣು ಪಾರಮ್ಯ ಎಲ್ಲ ಶಾಸ್ತ್ರ ಹೇಳುತ್ತೆ, ಶಿವಪಾರಮ್ಯ ಎಲ್ಲ ಶಾಸ್ತ್ರ ಹೇಳೋದಿಲ್ಲ ಅಂತ ಹೇಳ್ತದೆ. ವೇದದಲ್ಲಿ ಎಲ್ಲಿಯೂ ಕೂಡ ವಿಷ್ಣು ಉತ್ಕೃಷ್ಟ ಹೇಳಲ್ಪಡಲಿಲ್ಲ, ಎಲ್ಲಿಯೂ ಹೇಳೋದಿಲ್ಲ. ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ರೆ ವಿಷ್ಣುವಿನಕ್ಕಿಂತ ಒಬ್ಬ ಉತ್ತಮವಾದ ವ್ಯಕ್ತಿ ಇದ್ದಾನೆ ಅಂತ ಶೈವ ಶಾಸ್ತ್ರ ಹೇಳಿದಂತೆ, ಶಿವನ ಉತ್ತಮ ಅಂತೇಳಿ ಶಿವನಿಗಿಂತ ಉತ್ತಮವಾದ ವಿಷ್ಣು ಇದ್ದಾನೆ ಅಂತ ಒಂದೊಂದು ಕಡೆಯಲ್ಲಿ ಹೇಳುತ್ತೆ ಶೈವಾದಿ ಶಾಸ್ತ್ರಗಳು, ಶೈವಶಾಸ್ತ್ರ ಮತ್ತು ಶಾಕ್ತಶಾಸ್ತ್ರ ಎಲ್ಲ. ಆದರೆ ವೇದಶಾಸ್ತ್ರ ಮಾತ್ರ ವಿಷ್ಣು ಸರ್ವೋತ್ತಮ ಅಂತ ಹೇಳಿದ ನಂತರ ವಿಷ್ಣುವಿನಕ್ಕಿಂತ ಒಬ್ಬ ಉತ್ತಮನಾಗಿದ್ದಾನೆ ಅಂತ ವಿರುದ್ಧವಾಗಿ ಎಲ್ಲಿಯೂ ಹೇಳಲ್ಲ. ಯಾರು ಹೇಳುವುದಿಲ್ಲ ಅಂತ ಹೇಳಿದ್ದು ಉಂಟಲ್ವಾ? ಎಲ್ಲಿ ಹೇಳುವುದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಖಂಡಿತ ಉಂಟು. ಎಲ್ಲಿ ಹೇಳ್ತಾ ಇದೆ? ಏಕೋ ರುದ್ರೋ ನದ್ವಿತೀಯ ಯತಸ್ತೆ ಹಿರಣ್ಯ ಗರ್ಭ ಸಮವರ್ತತಾದೇ ಅಂತ. ಏಕೋ ವಿಶ್ವಸ್ಮಾದಿಂದ್ರ ಉತ್ತರ ವಿಶ್ವಾಧಿಕೋ ರುದ್ರ. ವಿಶ್ವನಿಗಿಂತ ಉತ್ತಮ ಇದ್ದಾನೆ ಅವನು ರುದ್ರ. ವಿಶ್ವ ಯಾರೋ ವಿಶ್ವಂ ವಿಷ್ಣುರ್ ವಷಟ್ಕಾರ. ವಿಶ್ವ ಅಂದರೆ ಯಾರು? ಯಾರು? ವಿಷ್ಣು. ಅವನಿಗಿಂತ ಅಧಿಕ ಯಾರು? ರುದ್ರ ಅಂತ ಹೇಳುತ್ತೆ. ವಿಶ್ವಸ್ಮಾದ್ ಇಂದ್ರ ಉತ್ತರ ವಿಶ್ವನಿಗಿಂತ ಇಂದ್ರ ಉತ್ತಮ ಅಂತ ಹೇಳ್ತದೆ. ಇಂದ್ರನೇ ಸರ್ವೋತ್ತಮ ಅಂತ ಹೇಳ್ತದೆ. ಏಕೋ ರುದ್ರ ಹಿರಣ್ಯ ಗರ್ಭ ಸಮವರ್ತತಾಗ್ರೆ. ಹಿರಣ್ಯ ಗರ್ಭ ಈ ಜಗತ್ತು ಸೃಷ್ಟಿಗಿಂತ ಮೊದಲೇ ಇದ್ದ, ಅವನು ಅಗ್ರೇ ವರ್ತದೆ. ಎಲ್ಲ ಚೇತನರಿಗಿಂತ ಅಗ್ರೇ ವರ್ತದೆ, ಮುಂಭಾಗದಲ್ಲಿ ಇದ್ದಾನೆ. ಹಿರಣ್ಯ ಗರ್ಭನ ಸರ್ವೋತ್ತಮ ಅಂತ ಹೇಳಿಲ್ಲ, ವಿಷ್ಣುವಿನಕ್ಕಿಂತ ಬೇರೆಯವರಿಗೆಲ್ಲ ಇಲ್ಲ ಅಂತ ಹೇಳ್ತಾರೆ. ಗಣಾನ ಅಂತ ಗಣಪತಿಂ ಹವಾಮಹೇ. ಗಣಪತಿಯೇ ನೀನು, ಎಲ್ಲರಿಗಿಂತಲೂ ಉತ್ತಮನಾದವನು ಅಂತ ಹೇಳುತ್ತೆ. ಒಳ್ಳೆ ಜ್ಞಾನಿ ನೀನು. ಹಾಗಾದ್ರೆ ಏನು? ನ ರಥೇ ತತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವನ್ ಚಿತ್ರಮರ್ಚ. ನಿನ್ನ ಹೊರತು ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣು ಏನು ಮಾಡಲಾರ ಅವನಿಗೆ ಸರಮೆ ಹೇಳ್ತದೆ. ತೇನವಿನ ತೃಣಪಿನ ಚಲತ್. ನಿನ್ನ ಹೊರತು ಯಾವುದು ಯಾನು ಒಂದು ಕಲ್ಲು ಹುಲ್ಲು ಕಟ್ಟಿ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ವಿಷ್ಣುವಿನ ಸರ್ವೋತ್ತಮಕ್ಕೆ ವಿರುದ್ಧವಾಗಿ ವೇದ ಹೇಳ್ತದೆ ಅಂದರೆ ಅದಕ್ಕೆ ಉತ್ತರ ಏನು ಕೊಡಬೇಕು ಅಂದರೆ ನೈವ, ಗ್ಯಾರಂಟಿ ಇಲ್ಲ. ಯಾಕೆಂದರೆ ಎಲ್ಲ ನಾಮಗಳು ಕೂಡ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು. ಯಾಕೆಂದರೆ ಏನರ್ಥ? ಇಂದ್ರ ಅಂದರೆ ಇದು ಪರಮೈಶ್ವರಿಯೇ. ಇಂದ್ರ ಅಂದರೆ ಪರಮಾತ್ಮನಿಗೆ ಹೆಸರು. ಇಂದ್ರ ಕರ್ಮ ಮಹಾಕರ್ಮ, ಇಂದ್ರ ಅಂದರೆ ದೇವರಿಗೆ ಹೆಸರು. ಅಥವಾ ಇನ್ನು ರುದ್ರ ಅಂದರೆ ರುದ್ರೋ ಬಹುಚಿರಾಬ್ರಹು. ಎಲ್ಲ ರೋಗಗಳನ್ನು ಸಂತಾಪವನ್ನು ವಾಸಿ ಮಾಡಿದ್ರಿಂದಾಗಿ ರುದ್ರ ರುದ್ರೋ ಬಹುಚಿರಾಬ್ರಹು ಎಲ್ಲ ದೇವರಿಗೆ. ಹಿರಣ್ಯ ಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ಹಿರಣ್ಯ ಗರ್ಭನ ದೇವರಿಗೆ ಎಲ್ಲ ದೇವರಿಗೆ ಹೆಸರು. ಅದು ಹಾಗೆ ಇತರರ ಹೆಸರು ಇದ್ರೆ ತಾನೇ ಎಲ್ಲ ದೇವರ ಹೆಸರು. ದೇವರನ್ನ ಸರ್ವೋತ್ತಮ ಅಂತ ಹೇಳೋದು ಬೇರೆ ಬೇರೆ ನಾಮಗಳಿಂದ. ಏಕದೇವ ನಾಮ ಹಲವು, ಒಬ್ಬರೇ ದೇವ ಹೆಸರು ಮಾತ್ರ. ಏಕೋ ದೇವ ಒಬ್ಬನೇ ದೇವ, ಹೆಸರು ಮಾತ್ರ ಬೇರೆ ಬೇರೆ. ಬೇರೆಯವರೆಲ್ಲ ದೇವರ ದೈವ ಅಲ್ಲ, ಅವರು ದೇವತೆಗಳು, ದೈವ ಅಲ್ಲ. ಅಲ್ಲ ನಿಮಗೆ ಯಾಕೆ ವೈದಿಕ ಅಂತ ಅನಿಸಿಕೊಂಡ ಮತಗಳು ಕೂಡ, ಯಾಕೆಂದರೆ ಅವೆಲ್ಲ ವೈದಿಕ ಅನಿಸ್ಕೊಂಡಿವೆ ಶಾಕ್ತೀಯ ಮತಗಳೆಲ್ಲ. ಯಾಕೆಂದರೆ ಮೇಲ್ನೋಟಕ್ಕಾದರೂ ವೇದ ಪ್ರಾಮಾಣ್ಯ ಹೇಳುತ್ತೆ ಅದು. ಬೆವರು ವೈದಿಕ ಬೇಡ, ವೇದ ವೈದಿಕ ಅಂತ ಅನಿಸ್ಕೊಂಡ ಮತ ಯಾಕೆಂದರೆ ವೇದವನ್ನು ಅಪ್ರಮಾಣ ಅಂತ ಖಂಡನೆ ಮಾಡೋದಿಲ್ಲ ಶಾಕ್ತಿಯರು ಯಾರೂ ಕೂಡ. ವೇದನ ನಂಬ್ತಾರವರು. ಹಾಗಾಗಿ ವೇದವನ್ನು ನಂಬಿರ್ತಕ್ಕಂತಹ ವೈದಿಕ ಮತ ಅನಿಸ್ಕೊಂಡಿರ್ತಕ್ಕಂತಹ ಯಾರು? ಈ ಶಾಕ್ತೇಯ ಇದೂ ಕೂಡ ವಿಷ್ಣುವಿನ ಪಾರಮ್ಯ ಹೇಳ್ತಾ ಇದೆ ಅಂದಷ್ಟೇ ಅಲ್ಲ, ಅವೈದಿಕ ಮತಗಳು, ವೇದ ಪ್ರಾಮಾಣ್ಯನ ಒಪ್ಪದೇ ಇದ್ದ ಮತಗಳು, ಬೌದ್ಧ ಮತ, ಜೈನ ಮತ, ಯಾವ್ದು ಬೇಕಾದ ಮತ ತಗೊಳ್ಳಿ, ಚಾರ್ವಾಕ ಮತ,
ಇವುಗಳು ವಿಷ್ಣು ಪಾರಂಪರೆ ಒಪ್ತಾರೆ. ಹೇಗದು ಬೌದ್ಧ ಮತ ಯಾಕೆ ಒಪ್ತಾರೆ ಅಂದರೆ ಅವ್ರು ಏನು ಹೇಳ್ತಾರೆ, ನಮ್ಮ ಹೀರೋ ಯಾರು ಬುದ್ಧ, ಬುದ್ಧನ ಯಾರು ಅವತಾರ ಅಂತ ಹೇಳ್ತಾರೆ, ವಿಷ್ಣುವಿನ ಅವತಾರ. ಹಾಗಾದ್ರೆ ಬುದ್ಧನಿಗೆ ಬೆಲೆ ಕೊಡ್ತಾರೋ ಇಲ್ಲೋ, ಬೌದ್ಧರು ಕೊಡ್ತಾರೋ ಇಲ್ಲೋ, ಬುದ್ಧನೇ ಬೆಲೆ ಕೊಡ್ತಾರೆ, ಬುದ್ಧನಿಗೆ ಸರ್ವೋತ್ತಮವಾದ ಸ್ಥಾನ ಕೊಡ್ತಾರೆ. ಬುದ್ಧ ಯಾರು, ವಿಷ್ಣು ಅವತಾರ. ಹಾಗಾದರೆ ವಿಷ್ಣುವಿಗೆ ಉತ್ತಮತ್ತೆ ಹೇಳಿದಾಗಾಯ್ತಾ ಇಲ್ಲೋ, ಬುದ್ಧನಿಗೆ ಮಹತ್ವ ಕೊಟ್ಟರೆ ಅಂತ ಕೇಳ್ತಾರೆ. ಹಾಗೆ ಹೇಳಿದ್ರು ಎಲ್ಲಿಯೂ ಕೂಡ ಏನ್ರಿ, ಬುದ್ಧನ್ ಬುದ್ಧನ್ ಬೌದ್ಧ ಪರಮ ವದಂತಿ, ವಿಷ್ಣು ಬುದ್ಧನಾದ. ಹಾಗಾಗಿ ಅಂತದ ಆ ತೈರಪ್ಪಿ ವಿಷ್ಣು ಪಾರಮ್ಯವನ್ನೇ ಹೇಳಿದಾಗಾಯ್ತು. ಜೈನರು ನಮ್ಮ ಪ್ರಥಮ ತೀರ್ಥಂಕರ್ ಯಾರು, ವೃಷಭ, ವೃಷಭ ಅಂತ ಹೇಳ್ತಾರೆ, ಪ್ರಥಮ ತೀರ್ಥಂಕರ ವೃಷಭ ಅಂತ ಹೇಳ್ತಾರೆ. ವೃಷಭ ಯಾರ ಅವತಾರ, ವಿಷ್ಣು ಅವತಾರ. ಪ್ರಥಮ ತೀರ್ಥಂಕರ ಜೈನರು ತೀರ್ಥಂಕರ ಪ್ರಥಮ ತೀರ್ಥಂಕರ ಋಷಭನಿಗೆ ಬಹಳ ಮಹತ್ವ ಕೊಡ್ತಾರೆ. ಅವನು ಯಾರು ಅಂದರೆ ನಮ್ಮ ದೇವರು, ನಮ್ಮ ದೇವರು ಎಲ್ಲ ಕಡೆಯಲ್ಲೂ ಓಡಾಡಿದ್ದಾರೆ ರಾಯರೇ, ನಮ್ಮ ದೇವರು ಎಲ್ಲ ಕಡೆಯಲ್ಲೂ ಓಡಾಡಿದ್ದಾರೆ, ಎಲ್ಲ ಕಡೆಯಲ್ಲೂ ಅವನಿಗೆ ಇದೋ ಸ್ಥಾನ. ಆದರೆ ವೇಷ ಮಾತ್ರ ಬದಲಿಸ್ತಾ ಇರ್ತಾನಷ್ಟೇ, ವೇಷ ಬದಲಿಸಿ ಒಂದೊಂದು ಕಡೆಯಲ್ಲೂ ಸರ್ವೋತ್ತಮನಾಗಿ ಕೂತ್ಕೊಂಡ್ಬಿಡ್ತಾನೆ. ಅರ್ಹತ ಮತ ಅದು ವೃಷಭ, ವೃಷಭ ವೃಷಭದೇವನ ಮತ ಅದು. ವೃಷಭ ಅಂದರೆ ವಿಷ್ಣು. ಇನ್ನು ಜೈನರು ಹೀಗೆ ಮಾಡ್ತಾರೆ, ಜೈನಾಪಿ ಋಷಭಮ್ಮ ಆದಿತೀರ್ಥಂಕರ ಮಾಹು. ಇನ್ನು ವಿಷ್ಣು, ವಿಷ್ಣುವೇ ಋಷಭನಾಗಿ ಎಲ್ಲ ಉಪದೇಶ ಕೊಟ್ಟದ್ದು. ಹಾಗಾದರೆ ಅವರು ಕೂಡ ಅಂಥದ್ದು ಪರಮಾತ್ಮನ ಪಾರಮ್ಯ ಹೇಳಿದಾಗಾಯ್ತು. ಅಲ್ಲ ಇದು ಏನ್ರೇ, ಅವರು ಬುದ್ಧ ನಂತರ ಹುಟ್ಟಿದ್ದು. ಮೊದಲನೇ ಪಾರಮ್ಯ ಹೇಗೆ ಹೇಳುತ್ತೆ, ಈಗ ಭೀಮಸೇನ್ ದೇವರು ಇನ್ನು ಬುದ್ಧಾವತಾರ ಆಗಲಿಕ್ಕಿದೆ, ಬುದ್ಧಾವತಾರ ಆಗಿದೆ ಭೀಮಸೇನ ಹೇಳುವಾಗ. ನೋಡಿ ನಿಮ್ಮ ಬೌದ್ಧ ಮತದಲ್ಲಿ ಬುದ್ಧನೇ ವಿಷ್ಣು ಅಂತ ಹೇಳ್ತಾರೆ, ಬುದ್ಧನಿಗೆ ಮಹತ್ವ ಕೊಡ್ತಾರೆ, ಬುದ್ಧ ಯಾರು ವಿಷ್ಣು ಅಂತ ಹೇಳಬೇಕಾದ್ರೆ ಇನ್ನು ಅವತಾರ ಆಗಿದೆಯಾ ಭೀಮಸೇನ ಹೇಳುವಾಗ? ಮತ್ತೆ ಹಾಗೆ ಬೌದ್ಧನನ್ನು ಉಲ್ಲೇಖ ಮಾಡಿದ್ದ, ಬುದ್ಧ ಸರ್ವೋತ್ತಮ ಅಂತ, ಬುದ್ಧನೇ ಇನ್ನು ಹುಟ್ಟಿಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಬುದ್ಧನ ಮತವನ್ನು ಉಲ್ಲೇಖ ಮಾಡಲೇ ಇಲ್ಲ, ನಿರಾಕರಣ ಮಾಡಲಿಲ್ಲ, ಬೌದ್ಧ ಮತ ನಿರಾಕರಣ ಮಾಡ್ತಾನೆ. ಬುದ್ಧನಿಲ್ಲ ಅಂದರೆ ಬೌದ್ಧ ಇರೋದು ಹೇಗ್ರೆ ಅಂತ ಯಾರಾದರೂ ಕೇಳ್ಬೋದು ಅಲ್ವಾ? ಅವನು ಬುದ್ಧ ಮತವನ್ನು ನಿರಾಕರಣೆ ಮಾಡಿದ್ರಿಲ್ರಿ, ಬೌದ್ಧ ಮತವನ್ನು, ಬುದ್ಧ ಮತವನ್ನಲ್ಲ, ಬುದ್ಧ ಮತನೇ ಆಗಿ ನಿರಾಕರಣೆ ಮಾಡ್ತಾನ್ರಿ, ಬುದ್ಧನೇ ಹುಟ್ಟಿಲ್ಲ ಬೌದ್ಧ ಮತವನ್ನು ನಿರಾಕರಣೆ ಮಾಡ್ತಾನಲ್ಲ ಅಂತ ಕೇಳಿದ್ರೆ ಬುದ್ಧ ಮತ ನಿರಾಕರಣೆ ಮಾಡಿದ್ದಲ್ಲ, ಬೌದ್ಧ ಮತವನ್ನು ನಿರಾಕರಣೆ. ಏನ್ರಿ ವಿಚಿತ್ರ ಹೇಳ್ತಿದ್ದೀರಿ ಅಂತ ಹೇಳಿದ್ರೆ ಅದು ಬುದ್ಧ ಮತನೇ, ತದಾಪಿ ಶೂನ್ಯವೇದ, ಶೂನ್ಯವಾದ ಇತ್ತೋ ಇಲ್ಲೋ, ಶೂನ್ಯವಾದ ವೇದದಲ್ಲಿ ಉಲ್ಲೇಖ ಬರುತ್ತೆ ಅದು. ಪ್ರವಾಹತೋ ಅನಾದಿ, ಪ್ರವಾಹತೋ ಅನಾದಿ, ಗತಕಲ್ಪೀಯವಾದ ಬುದ್ಧ ಮತ ಇತ್ತು ಅಲ್ಲಿ, ಅದು ಪ್ರವಾಹತೋ ಅನಾದಿ, ಬೌದ್ಧ ಮತ ಶೂನ್ಯವಾದ, ಅದನ್ನು ನಿರಾಕರಣೆ ಮಾಡಿದ. ಅದು ಯಾವಾಗಲೂ ಇದೆ, ಪ್ರವಾಹತೋ ಅನಾದಿ, ಎರಡೂ ಹೇಳ್ಬೋದು. ಜ್ಞಾನಿಗಳ ಪಕ್ಷದಲ್ಲಿ ಬೌದ್ಧ ಮತ ಅಂದರೆ ಏನು, ಪೂರ್ವಕಲ್ಪೆಯ ಬುದ್ಧೋಪದಿಷ್ಟವಾದ ಮತ ಇತ್ತು. ಆ ಮತ ಪ್ರಕಾರ ಕೆಲವರು ಏನು ಹೇಳ್ತಾರೆ, ಬುದ್ಧೋಪದಿಷ್ಟವಾದ ಗತಕಲ್ಪದಲ್ಲಿ ಬುದ್ಧೋಪದಿಷ್ಟವಾದಂಥ ಮತ, ಬುದ್ಧಿಮತ ಮತ ಮಿತ್ಯ ಅಜ್ಞಾನಿ ನಾಮ ಪಕ್ಷೆ. ನಾವು ಕೆಲವರೆಲ್ಲ ಹೇಳುತ್ತೆ ಈಗ ಬುದ್ಧ ಮತಕ್ಕೆ ಹೋಗ್ತಾ ಇರಲ್ಲ, ಬುದ್ಧಿಜೀವಿಗಳು, ಬುದ್ಧಿಜೀವಿಗಳು ಹಿಂದೂ ಮತವನ್ನೆಲ್ಲ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದಾರೆ, ದುರ್ಬುದ್ಧಿಜೀವಿಗಳು ಎಲ್ಲಿ ಹೋಗ್ತಾ ಇದ್ದಾರೆ, ಬುದ್ಧಿಸಂ, ಅವರು ಬುದ್ಧಿಸಂ ಆಗ್ತಾ ಇದ್ದಾರೆ. ಅವ್ರು ಏನೋ ಏನು ತಿಳ್ಕೊಂಡಿದ್ರು, ಬುದ್ಧನ ಮತ ಎಲ್ಲ ಬುದ್ಧಿವಂತರ ಮತ ಅಂತ ತಿಳ್ಕೊಂಡಿದ್ದಾರೆ. ಅದು ಕರೆಕ್ಟ್, ಬುದ್ಧಿಸಂ, ಅವರೆಲ್ಲ ಬೌದ್ಧ ಮತಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ನಾವು ಬುದ್ಧಿವಂತರಾದವರು ಬುದ್ಧಿಮತಕ್ಕೆ ಹೋಗ್ತೀವಿ, ಅವರೆಲ್ಲ ಅದಕ್ಕೆ ಹಿಂದೂ ಮತವನ್ನು ನಿರಾಕರಣೆ ಮಾಡಿ ಈ ಬುದ್ಧಿಜೀವರು ಅಂತ ಅಂದ್ಕೊಂಡವರೆಲ್ಲ ಬೌದ್ಧ ಮತ ಶ್ರೇಷ್ಠ ಅಂದರೆ ಈಗಲೂ ಲೆಕ್ಚರ್ ಹೊಡಿತಾ ಕೂತ್ಕೊಳ್ತಾರೆ. ಅದು ಅಜ್ಞಾನಿಗಳ ಮತ ಆದರೆ, ಅಂದರೆ ಪ್ರವಾಹತ್ವ ಅನಾದಿ ಎಲ್ಲವೂ ಕೂಡ ಮತಗಳು ಅಲ್ಲ. ಇದು ಈ ಕಲ್ಪದಲ್ಲಿ ಮಾತ್ರ ಬುದ್ಧಾವತಾರದೊಂದು ಎಲ್ಲ ಪ್ರವಾಹತ್ವ ಅನಾದಿ ಆ ಮತ, ಆ ಮತ ಯಾವಾಗಲೂ ಇರುತ್ತೆ ಪ್ರವಾಹತ್ವ ಅನಾದಿ. ಅಲ್ಲಿರ್ತಕ್ಕಂಥ ಬುದ್ಧ, ಬುದ್ಧನಿಗೆ ಮಹತ್ವ ಹೇಳ್ತಾರೆ ಅವರು. ಬುದ್ಧ ಯಾರು, ವಿಷ್ಣುವಿನ ಅವತಾರ. ವಿಷ್ಣುವಿಗೆ ಅಂಥದ್ದೋಗತ್ತೊಂದು ಮಹತ್ವ ಹೇಳಿದಾಗಾಯ್ತಾ ಇಲ್ಲೋ ಅಂತ. ಹಾಗೆ ಈಗಲ್ಲ, ಗತಕಲ್ಪೆಯ ಬುದ್ಧ ಅವತಾರ ಆಗಿದೆ ಇಲ್ಲೋ, ಅಲ್ಲಿ ಮತ ಇದೆಯೇ ಇಲ್ಲೋ, ಅದನ್ನು ಇಟ್ಕೊಂಡು ಹೇಳಿದ್ದು, ಹಾಗೆ ಇಟ್ಕೊಳ್ಬೇಕು ಅಷ್ಟೇ. ಇನ್ನು ಕೇಳಿ, ಯಾಕೆ ದೇವರು ದಿಂಡ್ರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದೇ ರೀ ನಾಸ್ತಿಕ ಮತ. ಆ ನಾಸ್ತಿಕ ಮತ ಅನುಯಾಯಿಗಳು ಕೂಡ ಯಾರಿಗೆ ಬೆಲೆ ಕೊಡ್ತಾರೆ? ನಾಸ್ತಿಕರ ಗುರುಗಳು ಯಾರು? ಬೃಹಸ್ಪತಿ ಆಚಾರ್ಯ. ಬೃಹಸ್ಪತಿ ಆಚಾರ್ಯರಿಗೂ ಗುರುಗಳು ಯಾರು? ಬೃಹಸ್ಪತಿ ಆಚಾರ್ಯ ಆಚಾರ ಹೀಗೆ ಮಾಡು ಹಾಗೆ ಮಾಡು ಅಂತ ಆದೇಶ ಕೊಟ್ಟವನು ಯಾರು? ವಿಷ್ಣು. ಹಾಗಾದ್ರೆ ಯಾರು ಬೃಹಸ್ಪತಿ ಆಚಾರ್ಯ ಮಹತ್ವ ಕೊಡ್ತಾರಂತಾದರೆ
ಆ ಬೃಹಸ್ಪತ್ಯಾಚಾರ್ಯಗೂ ಹೀಗೆ ಮಾಡು ಹಾಗೆ ಮಾಡು ಅಂತ ಆದೇಶ ಕೊಟ್ಟವನು ಯಾರ್ರೆ? ವಿಷ್ಣುವೇ. ಹಾಗಾದ್ರೆ ಯಾರು ಉತ್ತಮ ಅಂತ ಹೇಳಿದಾಗಾಯ್ತು ಅಂತದೋಗುತ್ತೆ. ನಾಸ್ತಿಕ ಮತದಲ್ಲಿ ಕೂಡ ವಿಷ್ಣುವಿಗೆ ಮಹತ್ವ ಹೇಳಿದಾಗಾಯ್ತು. ಏನಾಯ್ತು ಅಂದರೆ ಕೇಳಿ, ಅದು ಹೇಗ್ರಿ? ಲೋಕದಲ್ಲೆಲ್ಲ ಲೋಕಾಯತ ಅಂತ, ಲೋಕಾಯತ ಅಂದರೆ ಲೋಕದಲ್ಲೆಲ್ಲ ಹಬ್ಬಿ ಬಿಟ್ಟಿದೆ. ಯಾವ ಮತ? ದೇವರು ದಿಂಡ್ರು ಇಲ್ಲ ಅಂತ ಹೇಳ್ತಕ್ಕಂಥ ಮತ. ಯಾಕೆಂದರೆ ಅದು ಸುಲಭದಲ್ಲಿ ಹಬ್ಬತ್ತೆ, ಯಾವ ಕಷ್ಟ ಇಲ್ಲ. ಗಂಗೆಯಲ್ಲಿ ಸ್ನಾನ ಮಾಡಬೇಕಾಗಿಲ್ಲ, ಈ ಕೆಸರು ನೀರಿನಲ್ಲಿ ಏಕಾದಶಿ ಮಾಡಬೇಕಾಗಿಲ್ಲ, ಯಾವ ಕಷ್ಟ ಇಲ್ಲ, ದೇಹ ಶೋಷಣೆ ಇಲ್ಲ, ಖುಷಿ ಬಂದಾಗಿರ್ಬೋದು. ಹಾಗಾಗಿ ಅದು ಎಲ್ಲರೂ ಏನು ಮಾಡ್ತಾರೆ, ಅದಕ್ಕೆ ಹೆಚ್ಚು ಅನುಯಾಯಿಗಳು ಬರ್ತಾರೆ. ಹಾಗಾಗಿ ಲೋಕದಲ್ಲೆಲ್ಲ ಹೆಚ್ಚು ಫಾಲೋವರ್ಸ್ ಯಾರು? ಹಾಂ, ಲೋಕಾಯತ, ಲೋಕದಲ್ಲೆಲ್ಲ ಹಬ್ಬಿ ಬಿಟ್ಟಿದೆ ಅಂತ ಅರ್ಥ. ಅದಕ್ಕೆ ಲೋಕಾಯತ ಅಂತ ಅದಕ್ಕೆ ಹೆಸರು. ಹೆಚ್ಚಿನ ಜನರು ಫಾಲೋ ಮಾಡ್ತಾರೆ ಅದನ್ನು. ಅದರಲ್ಲಿಯೂ ಕೂಡ ಬೃಹಸ್ಪತಿಯೇ ಮೂಲಗುರು ಅಂತ ಹೇಳ್ತಾರೆ. ಪ್ರವರ್ತಕ ಯಾರು ಅಂತ ಹೇಳ್ತಾರೆ ಲೋಕಾಯತರು, ನಮ್ಮ ಮೂಲಗುರು ಯಾರು ಅಂತ ಹೇಳ್ತಾರೆ ಬೃಹಸ್ಪತಿ ಆಚಾರ್ಯ ಅಂತ ಒಪ್ಕೊಳ್ತಾರೆ. ಆ ಬೃಹಸ್ಪತಿ ಆಚಾರ್ಯಿಗೂ ಕೂಡ ಆದೇಶ ಕೊಟ್ಟವನಾರು? ಹಾಂ, ಯಾಕೆಂದರೆ ಬೃಹಸ್ಪತಿ ಆಚಾರ್ಯಿಗೂ ಕೂಡ ಶ್ರೇಷ್ಠನಾದವನು ಸರ್ವೋತ್ತಮನಾದವನು ಯಾರು ಅಂತ ಹೇಳ್ತಾರೆ ಅಂದರೆ, ಯಾರಂತ ಹೇಳ್ತಾರೆ? ವಿಷ್ಣುವೇ ಅಂತ ಹೇಳ್ತಾರೆ. ಯಾಕೆಂದರೆ ಸರ್ವವರೇಣ ವಿಷ್ಣುನ ಬೃಹಸ್ಪತಿ ಉಪದಿಷ್ಟ. ಬೃಹಸ್ಪತಿ ನಮ್ಮ ಆಚಾರ್ಯ ಯಾರಿದ್ದಾನೆ, ಚಾರ್ವಾಕನಿಗೆ ಹೇಳಿದ್ದಾರೆ. ಅದರಿಂದಾಗಿ ಲೋಕಾಯತ ಮರ ಮತ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ತಮ್ಮ ಮತವನ್ನು ಶ್ರೇಷ್ಠ ಅಂತ ಹೇಳಲಿಕ್ಕೆ ಏ ಮೂಲ ಪುರುಷ ವಿಷ್ಣುವೇಪ್ಪ. ಆ ವಿಷ್ಣುವಿನಿಂದ ಬೃಹಸ್ಪತಿ ಆಚಾರ್ಯ ಬಂತು, ಬೃಹಸ್ಪತಿ ಆಚಾರ್ಯ ಚಾರ್ವಾಕನಿಗೆ ಬಂತು, ಅದ್ರ ನಮಗೆಲ್ಲ ಬಂದಿದೆ ಅಂತ. ತಮ್ಮ ಮತನ ತಮ್ಮ ಮತ ಸರ್ವೋತ್ತಮ ಅಂತ ಹೇಳಲಿಕ್ಕೋಸ್ಕರ ವಿಷ್ಣು ಸರ್ವೋತ್ತಮ ಅಂತ ಹೇಳಬೇಕಾಯ್ತು ಅನಿವಾರ್ಯವಾಗಿ. ಅದಕ್ಕೋಸ್ಕರ ಲೋಕದಲ್ಲಿ ಅದು ಪ್ರತ್ಯೇಕ ಪ್ರಖ್ಯಾತವಾಗಿದೆ ಅಂತ ಹೇಳ್ತಾರೆ. ಅಲ್ಲ, ಎಲ್ಲರೂ ಒಪ್ತಾರ್ರಿ ಇಲ್ಲಿ ಚಾರ್ವಾಕರು ಇಂಥ ಮಾತನ್ನು ಸುಮ್ಮನೆ ಹೇಳಿದ್ರೆ ಸರಿಯಾ? ಎಲ್ಲರೂ ಕೂಡ ಒಪ್ತಾರ ಚಾರ್ವಾಕ ಮತವನ್ನು ದೇವರು ನಂಬತಕ್ಕಂಥ ಬೃಹಸ್ಪತಿ ಆಚಾರ ಮಾಡಿದ್ರಂತ ಯಾರಾದರೂ ಹೋಗ್ತಾರ? ನಾಸ್ತಿಕ ತಮ್ಮ ಮತವನ್ನು ಸಮರ್ಥನೆ ಮಾಡಿದ್ರು, ಆಸ್ತಿಕರು ಮಾಡಿದರು, ನಮಗೆ ಆಸ್ತಿಕರೇ ಏನಾಗಿದ್ದರು ನಮ್ಮ ಗುರುಗಳಾಗಿದ್ದರು ಅಂತ ಒಪ್ಕೊಳ್ತಾರ? ಆಸ್ತಿಕರಾಗಿರ್ತಕ್ಕಂಥ ಬೃಹಸ್ಪತಿ ಆಚಾರ್ಯ ಗುರುಗಳು ವಿಷ್ಣು ಅಂತ ಒಪ್ತಾರ ಎಲ್ಲ ಬೌದ್ಧರು? ಖಂಡಿತ ಒಪ್ಪಲ್ಲ. ಇದು ಮತ್ತೆ ಹೇಗೆ ಸಮರ್ಥನೀಯ ಅಂತ ಒಂದು ಮಾತು ಇಲ್ಲಿ ಖಂಡಿತವಾಗಿಯೂ ಬರ್ತಾ ಇದೆ. ಆದರೆ ಈಗಿನ ಆಧುನಿಕ ಬೌದ್ಧರು ಖಂಡಿತವಾಗಿಯೂ ಇದನ್ನು ಒಪ್ಕೊಳ್ಳದೇ ಇರ್ಬೋದು, ಅಲ್ಲ ನಾಸ್ತಿಕರು. ಆದರೆ ನಾಸ್ತಿಕ ಪ್ರಾಚೀನ ಗ್ರಂಥದಲ್ಲಿ ಇದು ಉಲ್ಲೇಖ ಇದೆ. ಎಷ್ಟೋ ಕಡೆ ಹಾಗೆ ಆಗುತ್ತೆ, ಅವ್ರ ಕಡೆಗೆಲ್ಲ ಕೆಲವು ಮತಗಳೆಲ್ಲ ಹೀಗಾಗಲಿ ಕಾರಣವೇ ಹಾಗೆ ಎಲ್ಲ ವ್ಯತ್ಯಾಸ ಆಗಿಬಿಡುತ್ತೆ. ಆದರೆ ನಾಸ್ತಿಕರ ಪ್ರಾಚೀನ ಗ್ರಂಥದಲ್ಲಿ ಖಂಡಿತವಾಗಿಯೂ ಕೂಡ ಇದು ಉಲ್ಲೇಖ ಉಂಟು. ಹಾಗಾಗಿ ಏನಾಯಿತು ಅಂದರೆ, ಪ್ರಥಮ ಸ್ವಪ್ರತಿತಾಯಿತೇ ಬೃಹಸ್ಪತಿಂ ಸಗುರು ನಾರಾಯಣಂಚ ಮೂಲಂ ಕುರುಮ ಅಂಗೀಕುರುವಂತೆ. ತಮ್ಮ ಮತದ ಪ್ರಾಮಾಣ್ಯಕ್ಕೋಸ್ಕರ ಮೊದಲು ಏನು ಮಾಡ್ತಾರೆ, ಇದಕ್ಕೊಂದು ಒಳ್ಳೆಯ ಮೂಲ ಇದೆ, ಬೃಹಸ್ಪತಿ ಆಚಾರ್ಯರು ಇದಕ್ಕೆ ಮೂಲರು, ಅವರಿಗೂ ಕೂಡ ನಾರಾಯಣ ಅಂತ ತಮ್ಮ ಮತವನ್ನು ಮೂಲಗುರುವನ್ನು ಅಂಗೀಕಾರ ಮಾಡ್ತಾರೆ. ಯಾಕೆ ಮೂಲಗುರುನ ಯಾಕೆ ಅಂಗೀಕಾರ ಮಾಡಬೇಕು? ತಮ್ಮ ಮತಕ್ಕೆ ಪ್ರಾಮಾಣ್ಯ ಬರಬೇಕು ಅಂತ. ಕೊನೆಗೆ ಏನು ಮಾಡ್ತಾರೆ ಅಂದರೆ, ಎಲ್ಲ ಕಡೆಯಲ್ಲಿ ಪ್ರಸಾದ ಆದ ನಂತರ ಏವಂ ಕೃತ ಲೋಕವಂಚನಾ, ಈ ರೀತಿಯಾಗಿ ಲೋಕಕ್ಕೆ ಮೋಸ ಮಾಡಿ ಎಲ್ಲ ಕಡೆಯಲ್ಲಿ ಬೆಳೀತಾರೆ. ಕೊನೆಗೆ ಆಗ್ತಾನೆ ಕೃತಜ್ಞನಾಗಿಬಿಡ್ತಾರೆ. ತಮ್ಮ ಮತ ಎಲ್ಲ ಕಡೆ ಹಬ್ಬಲಿಕ್ಕೋಸ್ಕರ ಜನ ನಂಬಬೇಕಂತ ಮೊದಲೇನು ಮಾಡ್ತಾರೆ, ಏನಪ್ಪ ಇದಕ್ಕೆ ಮೂಲ ಇದೆ, ಬೃಹಸ್ಪತ್ಯಾಚಾರ ಮೂಲ ಅವರೇ ಹೇಳಿಬಿಟ್ಟಿದ್ದಾರೆ ಅಂತ. ಬೃಹಸ್ಪತಿಗೆ ಎಲ್ರಿಗೂ ಕೂಡ ಮೊದಲು ಆಸ್ತಿಕರಾಗಿರ್ತಾರಲ್ಲ, ಆಸ್ತಿಕರಾಗಿ ಇದ್ದಾಗ ಬೃಹಸ್ಪತ್ಯಾಚಾರನ ಎಲ್ಲರೂ ನಂಬ್ತಾರೆ, ಬೃಹಸ್ಪತ್ಯಾಚಾರ ಹೇಳಿದ್ದಾರೆ. ಯಾಕೆಂದರೆ ಬೃಹಸ್ಪತ್ಯಾಚಾರ ಹೇಳಿದ್ರಂತ ಪುರಾಣದಲ್ಲಿ ಮಾತಿದೆ, ಜನರು ಬೃಹಸ್ಪತ್ಯಾಚಾರ ಮೇಲೆ ಗೌರವ ಇದೆ. ಹಾಗಾಗಿ ಬೃಹಸ್ಪತ್ಯಾಚಾರ ಏನು ಮಾಡಿದ್ರೆ, ಯಾರೋ ರಜಿ ಅವರಿಗೆ ಮೋಸ ಮಾಡಲಿಕ್ಕೋಸ್ಕರ, ಅವ್ರನ್ನ ಧರ್ಮಭ್ರಷ್ಟನ ಮಾಡಲಿಕ್ಕೋಸ್ಕರ ಉಪದೇಶ ಮಾಡಿದರು. ನಮ್ಮ ಮತವನ್ನು ಅವರೇ ಉಪದೇಶ ಮಾಡಿದರೆ ಬೇಕಾದ್ರೆ ಪುರಾಣದಲ್ಲಿ ನೋಡ್ರಿ ಅಲ್ಲಿ ಇದೆ ನೋಡಿ ಅಂತ ಹೇಳ್ತಾರೆ. ಹಾಗಾದ್ರೆ ತಮ್ಮ ಮತ ಪ್ರಾಮಾಣ್ಯ ಉಳಿಸಿಕೊಳ್ಳಿಕೊಳ್ಳೋಸ್ಕರ ಬೃಹಸ್ಪತ್ಯಾಚಾರನ ಎದುರು ತಂದ್ರೆ ಅವರು, ಅವ್ರ ಗುರುಗಳು ಯಾರು ಅಂತ ಹೇಳಿದ್ರು ಇಟ್ಟು ಅಂತ ಹೇಳಿದರು. ಇವರಿಬ್ಬರೂ ಆಪ್ತರು, ತಮ್ಮ ಮತಕ್ಕೆ ಪ್ರಾಮಾಣ್ಯವನ್ನೆಲ್ಲ ಹೇಳ್ತಿ ಎಲ್ಲ ಕಡೆ ಲೋಕವಿಖ್ಯಾತ ಮಾಡಿಬಿಟ್ರು. ಯಾವಾಗ ಲೋಕದಲ್ಲಿ ಅವರ ಮತ ಬೇರೂರ್ತು ಶುರು ಮಾಡಿದ್ರು ಮತ್ತೆ. ಕೃತಜ್ಞರಾಗಿ ಉಪಜೀವಿಯರಾಗಿರ್ತಕ್ಕಂಥ ವಿಷ್ಣುವನ್ನೇ ಇಲ್ಲ ಅಂತ ಹೇಳಿ ಶುರು ಮಾಡಿದ್ರು. ಅದಿಲ್ಲ ಈ ಭಸ್ಮಾಸುರನ ಧೋರಣೆ. ಭಸ್ಮಾಸುರ ಏನು ಮಾಡ್ತಾನೆ, ಏನು ಮಾಡ್ತಾನೆ, ಯಾರಿಂದ ಬರಬೇಡಿದ್ನೋ ಶಿವನಿಂದ ಅವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗಿದ್ದೆ. ಯಾರನ್ನು ಉಪಜೀವಿಸ್ಕೊಂಡು ಇಷ್ಟು ಬೆಳೆದನೋ ಕೊನೆ ಅವನನ್ನು ನಾಶ ಮಾಡಲಿಕ್ಕೆ ಹೋದೆ. ಹಾಗೆ ಇವರು ಅಷ್ಟೇ, ಬೃಹಸ್ಪತ್ಯಾಚಾರ ಹೆಸರು ಹೇಳಿ ತಮ್ಮ ಮತವನ್ನು ಪ್ರಮಾಣ ಅಂತ ಲೋಕದಲ್ಲೆಲ್ಲ ಹಬ್ಬಿಸಿಬಿಟ್ರು. ಕೊನೆಗೆ ಏನು ಮಾಡಿದರು, ಕೃತಜ್ಞತೆಯಿಂದ ಅವ್ರ ಮಾತು ಅವನನ್ನು ಹೆಸರನ್ನು ಬಳಸಿಕೊಂಡು ಅವನೇ ಇಲ್ಲ ಅಂತೇಳಿ ಶುರು ಮಾಡಿದರು. ಕೃತಜ್ಞರಾಗಿ ತಮ್ಮ ಇದನ್ನೇ ಪರಂಪರೆಯನ್ನೇ ಏನು ಮಾಡಿಬಿಟ್ರು ಅಂದರೆ, ಮೂಲ ಪರಂಪರೆಯನ್ನು ಮರೆತುಬಿಟ್ರು. ಅದು ಎಲ್ಲ ಉಂಟು, ಖಂಡಿತವಾಗಿಯೂ ಏನಾಗಿದೆ ಗೊತ್ತುಂಟು ಕೇಳಿ.
ಇದೆಲ್ಲ ಉಂಟು ನೋಡಿ. ಬೃಹಸ್ಪತ್ಯಾಚಾರ್ಯರು ವಂಚನೆಗೋಸ್ಕರ ಉಪದೇಶ ಮಾಡಿದರು, ಆಗ ಅವರಿಗೆ ಆದೇಶ ಕೊಟ್ಟ ವಿಷ್ಣು, ಎಲ್ಲ ಪದ್ಮಪುರಾಣದಲ್ಲಿದೆ. ಹಾಗೆ ಮಾತಾಡಲಿಕ್ಕಿಲ್ಲ, ಅವರಿಗೆ ಆದೇಶ ಕೊಟ್ಟದ್ದು ಹೌದು. ಹಾಗೇ ಅವರು ಹೇಳ್ತಾರೆ, ಮೂಲ ಆಸ್ತಿಕರೆಲ್ಲ ತಮ್ಮ ಮತವನ್ನು ಮೊದಲು ಹಬ್ಬಲಿಕ್ಕೋಸ್ಕರ ಪುರಾಣದಲ್ಲಿ ಬಂದಿರತಕ್ಕಂಥ ಮಾತನ್ನು ಅವರು ಅಂಬಿಸ್ತಾರೆ, ಅವರು ನಂಬಿದ್ರು. ಇತ್ತೀಚೆಗೆ ಅದೆಲ್ಲ ಬಿಟ್ಟು ಹೋಯ್ತಷ್ಟೇ, ಅದು ಸ್ಪಷ್ಟವಾಗಿ ಉಂಟಂತೆ ನೋಡಿ. ದೈತ್ಯರಿಗೆ ಮೋಸ ಮಾಡಲಿಕ್ಕೋಸ್ಕರ ಶುಕ್ರ ರೂಪವನ್ನು ತೊಟ್ಟು ಬೃಹಸ್ಪತ್ಯಾಚಾರ ಬೋಧನೆ ಮಾಡಿದ್ರಂತೆ ತಮ್ಮ ಸಿದ್ಧಾಂತವನ್ನು. ಏ ತ್ವಮೀ ವೈಷ್ಣವಾಧರ್ಮ ಏ ಚ ರುದ್ರಕೃತಾಸ್ತಥಾ ಕುಧರ್ಮ ಧಾರಸಹಿತೈ ಹಿಂಸಾಪ್ರಾಯ ಕೃತಾಹಿತೈ ಅರ್ಧನಾರೀಶ್ವರೋ ರುದ್ರ ಕಥಂ ಮೋಕ್ಷಂಗಮಿಷ್ಯತಿ. ಹೇಗೆ ಆ ಧಾರ್ಮಿಕ ಮತಗಳನ್ನೆಲ್ಲ ನಿರಾಕರಣೆ ಮಾಡಲಿಕ್ಕೋಸ್ಕರ ಉಪನ್ಯಾಸ ಹೇಗೆ ಮಾಡಿದರು? ಸ್ವಲ್ಪ ಇಟ್ಕೊಳ್ಳಿ ಇದನ್ನು, ಖರ್ಚಿಗೋಸ್ಕರ ಆಗತ್ತೆ. ನಾಸ್ತಿಕ ಮತ ಪ್ರವಚನಕ್ಕೆ ಬರಬೇಕು ಅಂತ ಹೇಳುವ ಕಾಲ ಬರುತ್ತೆ. ಸಮಾಜ ಎಲ್ಲ ಮತಗಳ ದರ್ಶನ ಆಗಲಿ, ನಾಸ್ತಿಕ ಮತವು ಪ್ರವಚನಕ್ಕಿಡಬೇಕು. ಏನು ನಾಸ್ತಿಕ ಮತ ಪ್ರವಚನ ಮಾಡಿದ್ರು ಅಂದರೆ, ಈ ವೈಷ್ಣವರಿದ್ದಾರಲ್ಲ ವೈಷ್ಣವ ಧರ್ಮ, ಮತ್ತು ರುದ್ರನ ವ್ಯವಸ್ಥೆ ಮಾಡಿದ ರುದ್ರ ಹೇಳಿದ ಶಿವಧರ್ಮ ಇದೆಯಲ್ಲ, ಇದೆಲ್ಲ ಕುಧರ್ಮಗಳ್ರಿ. ದಾರ ಸಹಿತ ಹಿಂಸಾಪ್ರಾಯ ಕೃತಾಹಿತ, ಏನಂದರೆ ಅವೆಲ್ಲ ಹಿಂಸಾಪ್ರಾಯ, ಹಿಂಸೆಗೆ ಪ್ರಾಧಾನ್ಯ ಕೊಡ್ತಾ ಇದ್ದಾರೆ. ಏ ಅರ್ಧನಾರೀಶ್ವರೋ ರುದ್ರ ಕಥಂ ಮೋಕ್ಷಂಗಮಿಷ್ಯತಿ, ಆ ರುದ್ರ ಮೋಕ್ಷ ಇದೆ, ಈ ಧರ್ಮ ಮಾಡಿ ಆ ಧರ್ಮ ಮಾಡ್ತಾರೆ. ಯಾವಾಗಲೂ ಅವನಿಗೆ ಸ್ತ್ರೀ ಚಾಪಲ್ಯ, ಹೋಗಿ ಅರ್ಧ ದೇಹದಲ್ಲಿ ಅರ್ಧ ಸೈಟ್ ಅವಳಿಗೆ ಕೊಟ್ಬಿಟ್ಟಿದ್ದಾರೆ. ಅಷ್ಟು ಕಾಮುಕ ಅವನು ಕಾಮುಕ, ಅವನಿಗೆ ವೈರಾಗ್ಯವೇ ಇಲ್ಲ. ಅವನು ಹೇಳ್ತಾನೆ ಅವನ ಧರ್ಮವನ್ನು ಹೇಳಿದರೆ ನಾವು ಹೋಗ್ಲಿಕ್ಕೆ ಮೋಕ್ಷ, ಅವನೇ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಅರ್ಧ ದೇಹದಲ್ಲಿ ಅವಳಿಗೆ ಸೈಟ್ ಕೊಟ್ಬಿಟ್ಟಿದ್ದಾರೆ, ಇಷ್ಟು ಅಪ್ಕೊಂಡೇ ಇರ್ತಾನೆ ಯಾವಾಗಲೂ. ಕಾಮುಕ, ವೈರಾಗ್ಯವನ್ನ ಇಲ್ಲ, ಮೋಕ್ಷಕ್ಕೆ ಹೋಗೋದು ಹೇಗೆ ಅವನು? ಅರ್ಧನಾದೀಶ್ವರ ರುದ್ರಃ ಕಥಂ ಮೋಕ್ಷಂ ಗಮಿಷ್ಯತಿ ವೃತೋ ಭೂತಗಣೇ ಭೂರಿ ಸಿಕ್ಕಾಪಟ್ಟೆ ತಾಮಸ ಗಣಗಳಿಂದ ಕೂಡಿರ್ತಾನೆ, ಅವನಿಗೆಲ್ಲಿ ಮೋಕ್ಷ? ಮತ್ತೆ ಭೂಷಿತ ಅಸ್ತಿ ಎಲುಬು ಅಪವಿತ್ರವಾದ ಎಲುಬು ಹೊತ್ಕೊಂಡಿದ್ದಾರೆ. ಅವನು ಧರ್ಮ ಉಪದೇಶ ಮಾಡಿದ್ರೆ ಅವನು ಹೋಗೋದೇ ಕಷ್ಟ ಉಂಟು. ಅವನ ಅನಾಚಾರ ನೋಡಿದರೆ, ಅವನ ಕಾಮುಕತೆ ನೋಡಿದರೆ ಅವನು ಹೋಗೋದೇ ಕಷ್ಟ. ಅವನು ಉಪದೇಶ ಧರ್ಮ ನೀವು ಹೋಗ್ತೀರಾ? ಏನು ಬುದ್ಧಿ ಉಂಟು ನಿಮಗೆ ಅಂತ ಯಾರು ಬೃಹಸ್ಪತ್ಯಾಚಾರ ಉಪದೇಶ ಮಾಡಿದ್ದೀವಿ? ಚೆನ್ನಾಗಿದೆ ಕೇಳಿ ಕೆಲವ ಮೇಲ್ನೋಟಕ್ಕೆ ಬಹಳ ಹೌದು ಅಂತ ಅನ್ನಿಸ್ತೇನೆ. ಅದಕ್ಕೆ ಚಾರುವಾಕ ಅಂತ ಒಳ್ಳೆ ಮಾತು, ಮಾತಿನ ಮೋಡಿಯಿಂದ ತನ್ನ ಮತಗಳನ್ನು ಎಲ್ಲ ಕೊಡೆಯಲ್ಲಿ ಹಬ್ಬಿಸಿಕೊಂಡ್ಬಿಟ್ಟ. ಇದು ಪ್ರವಚನಕ್ಕೆ ಇಟ್ಟುಬಿಟ್ರೆ ಒಂದು ಸರ್ತಿ ಎಲ್ಲರೂ ಕೂಡ ಹಿಂದಿಂದಾಗ್ಬಿಡ್ತಾರೆ, ಹಿಂದ ಮುಂದಾಗ್ತಾರೆ. ನ ಸರ್ಗೋ ನೈವ ಮೋಕ್ಷೋತ್ರ ಲೋಕಾಕ್ಲಿಶ್ಯಂತಿ ವೈವರ್ತ, ಎಲ್ಲಿದ್ರೆ ಸ್ವರ್ಗ ಮೋಕ್ಷ, ಸುಮ್ಮನೆ ಸ್ವರ್ಗ ಮೋಕ್ಷ ಅಂತ ಹೇಳ್ಕೊಂಡು ಏಕಾದಶಿ ಪೌಡ್ರು ಸಾಯ್ತಾರೆ. ಎಲ್ಲ ಹರಿದ್ವಾರದ್ರ ಮುಂದೆ ಎಲ್ಲ ಕಷ್ಟಪಟ್ಕೊಂಡು ಕೇಳೋದಿದ್ದೆಲ್ಲ ಏನೇನು ಸ್ವರ್ಗ ಇಲ್ಲ, ಮಧ್ಯ ಇಲ್ಲ, ಮೋಕ್ಷ ಇಲ್ಲ, ಏನಿಲ್ಲ. ಎತ್ತ ಹಿಂಸಾಯ ಮಾಚುದೋ ವಿಷ್ಣು ಕಥಂ ಮೋಕ್ಷಂ ಗಮಿಷ್ಯತಿ. ಅಲ್ರಿ, ನಿಮಗೆ ಮೋಕ್ಷ ಕೊಡುವನೇ ವಿಷ್ಣು, ಅವನೇ ಎಲ್ಲರನ್ನೂ ಕೊಲ್ತಾ ಬಂದಿದ್ದಾನೆ. ಅಹಿಂಸಾ ಪರಮಧರ್ಮ ಅವನು ಗೊತ್ತೇ ಇಲ್ಲ, ಹಿಂಸೆ ಮಾಡಿಯೇ ಅಭ್ಯಾಸ. ಅವನೇ ಮೋಕ್ಷಕ್ಕೋದು ಕಷ್ಟ ಉಂಟು, ನಿಮಗೆ ಮೋಕ್ಷ ಕೊಡ್ತಾನೆ ಅವನು? ಏನು ಹೇಳ್ತೀರಿ ಸುಮ್ಮನೆ ಹಿಂದೆ ಮುಂದೆ ನೋಡಿದೆ ಮಾತಾಡೋದು? ಕಥ ಮೋಕ್ಷಂ. ಇನ್ನು ರಜೋಗುಣಾತ್ಮಕೋ ಬ್ರಹ್ಮ ಸ್ವಯಂ ಸೃಷ್ಟಿಂ ಉಪಜೀವತಿ. ಇನ್ನು ರಜೋಗುಣ ಬ್ರಹ್ಮ ಅವನು ಯಾವಾಗಲೂ ಸಂತಾನ ಬೆಳೆಸೋದ್ರಲ್ಲೇ ತಲೀನ ಆಗ್ತಾನೆ. ಸಂತಾನ ಬೆಳೆಸ್ತಾ ಕೂತ್ಕೊಂಡವರಿಗೆ ಅಲ್ಲೇ ಆಸಕ್ತಿರೀ, ಹುಟ್ಟಿಸೋದ್ರಲ್ಲೇ ಆಸಕ್ತಿರ ಆದವ್ರಿಗೆ ಎಲ್ಲಿ ಮೋಕ್ಷ ರೀ? ಸ್ವಲ್ಪ ಅರ್ಥ ಮಾಡಿಕೊಳ್ಳಿ, ಅವನಿಗೆ ಪುರುಷತ್ವೇ ಇಲ್ಲ, ಅದರಲ್ಲೇ ತಲ್ಲೀನಾಗಿದ್ದಾನೆ ಸಂತಾನ ಬೆಳೆಸೋದ್ರಲ್ಲಿ. ಅವನಿಗೆ ಎಲ್ಲಿಂದ ಮೋಕ್ಷ? ಖಂಡಿತ ಸಾಧ್ಯ ಇಲ್ಲ. ಒಬ್ಬ ಏನು ಮಾಡಿದ? ಕಾಮುಕ, ತನ್ನ ಹೆಂಡತಿಗೆ ಅರ್ಧ ಸೈಟ್ ಕೊಟ್ಟಿದ್ದಾನೆ, ಅವನ ಹಣೆ ಮರ ಇಷ್ಟ ಆಯಿತು. ಇನ್ನೊಬ್ಬ ಯಾವಾದರೂ ದೈತ್ಯರನ್ನು ಹಿಂಸೆ ಮಾಡಿ ದೈತ್ಯರ ಅನ್ಸ್ಕೊಂಡು, ಅಹಿಂಸಾ ಪರಮೋದರ ಗೊತ್ತೇ ಇಲ್ಲ ಅವನಿಗೆ, ಮಾ ಹಿಂಸಾ ಸರ್ವಾಣಿ ಭೂತಾನೆ ಅಂತಿರುವುದು, ಹಿಂಸೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಅವನಿಗೆ ಎಲ್ಲಿಂದ ಮೋಕ್ಷ? ನಿಮಗೆ ಕೊಡ್ತಾರೆ ಅವನು ಮೋಕ್ಷ? ಅವನಿಗೆ ಯಾವುದೇ ಕಷ್ಟ ಉಂಟು? ಇನ್ನು ಬ್ರಹ್ಮ ಅಂತ ಸಂತಾನ ಬೆಳೆಸೋದ್ರಲ್ಲೇ ಕೂತ್ಕೊಂಡಿದ್ದಾನೆ, ಅವನಿಗೆ ಪುರುಷತ್ವೇ ಇಲ್ಲ, ಅವನಿಗೆ ಎಲ್ಲಿಂದ ಮೋಕ್ಷ ಆಗಬೇಕು? ಸುಮ್ಮನೆ ರಜೋಗಣಕ್ಕೆ ಬದ್ಧನಾಗಿದ್ದು ಕಾಮುಕನಾಗಿ ಸೃಷ್ಟಿ ಮಾಡ್ತಾ ಕೂತ್ಕೊಂಡಿದ್ದಾನೆ. ಹಾಂ, ಇನ್ನು ಸರಿ. ದೇವರ್ಷಯೋತ ಏಚಾನ್ಯ ವೈದಿಕಂ ಪಕ್ಷಮಾಶಿತ ಹಿಂಸಾಪ್ರಾಯ ಸದಾ ಕ್ರೂರ ಮಾಂಸಾದ ಪಾಪಕಾರಿಣ. ಇನ್ನು ವೈದಿಕ ಅಂತ ಹೇಳ್ತೀರಲ್ಲ ನೀವು, ಈ ಮಡಿಮಡಿ ಆಚಾರರು ಇವರ ಹಣೆ ಬರೋ ಏನು? ಸುಮ್ಮನೆ ಕೆಟ್ಟ ಅಪವಿತ್ರವು ಹಿಂಸೆ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹಿಂಸೆಯೇ ಪ್ರಧಾನ, ಹಿಂಸೆಯೊಂದು ಮಹಾಪಾಪ ಅಂತ ಹೇಳುತ್ತೆ ಶಾಸ್ತ್ರ. ಒಂದೊಂದು ಕಡೆ ಅಹಿಂಸಾ ಪರಮೋ ಧರ್ಮ ಅಂತ ಹೇಳೋದು, ಮಹಿಂಸಾ ಸರ್ವಾಣಿ ಭೂತಾನೆ ಅಂತ ಹೇಳೋದು, ಯಜ್ಞದಲ್ಲಿ ಬಂದು ಎಲ್ಲ ಕಟ್ ಮಾಡೋದು, ಎಲ್ಲ ಕುದುರೆಗಳನ್ನು ಅದನ್ನು ಇದನ್ನೆಲ್ಲ ಅಂತ ಎಂತಂದರೆ, ಒಂದು ಕಡೆ ಹೀಗೆ ಹೇಳೋದು, ಇನ್ನೊಂದು ಕಡೆ ಹೀಗೆ ಹೇಳೋದು, ಅಂದರೆ ಹೇಳೋದೊಂದು ಮಾಡೋದೊಂದು.
ಮಾಡ್ತಾ ಇದ್ದಾರೆ. ಮತ್ತೆ ಅವರಿಗೆ ನಾಲಿಗೆ ಚಾಪಲ್ಯ ಜಾಸ್ತಿ, ಕುದುರೆ ಮಾಂಸ ತಿನ್ನಬೇಕು ಅನಿಸ್ತಾ, ಅದು ಅದು ನೆಪ. ಕುದುರೆ ಮಾಂಸ ತಿನ್ನೋದು ಒಂದು ಉದ್ದೇಶ ಮುಖ್ಯ, ಅದಕ್ಕೆ ಯಜ್ಞದ ನೆಪ ಹೇಳೋದು. ಅದೇ ಹಾಗೆ ಎಲ್ಲಿ ತಿರ್ಬೇಕಂತ ಆಸೆ ಬರುತ್ತೆ, ಅದಕ್ಕೆ ಇದನ್ನು ಮಾಡೋಣ. ನಮಗೆ ತಿರ್ಬೇಕಂತ ಆಸೆ ದೇವ್ರ ಸಮರ್ಪಣೆ ಅಂತ ಹೇಳೋದು ಅಲ್ವಾ? ಡೈರೆಕ್ಟಾಗಿ ಹೇಳಲಿಕ್ಕಾಗತ್ತಾ? ಇಲ್ಲ. ಹಾಗೆ ಇವ್ರು ಏನು ಗೊತ್ತುಂಟ, ತಾವು ಮಾಂಸವನ್ನು ತಿನ್ನಬೇಕು, ಕುದುರೆ ಮಾಂಸ ಮಲ ಮಾಂಸ, ಅದಕ್ಕೆ ಶ್ರಾದ್ದಕ್ಕೆ ಅದೇ ಬೇಕಂತ ಹೇಳೋದು. ಮತ್ತೆ ಶ್ರಾದ್ದ ಇಲ್ಲದ ಸರಿ ಹೋಗದೇ ಇಲ್ಲ. ಶ್ರಾದ್ದಕ್ಕೆ ಏನು ಬೇಕು, ಮಲ ಮಾಂಸವೇ ಬೇಕಂತ ಹೇಳೋದು. ಅವರಿಗೆ ತಿನ್ನುವ ಚಟ, ಅವರಿಗೆ ಕುದುರೆ ಮಾಂಸ ತಿನ್ನುವ ಚಟ, ಅದಕ್ಕೊಂದು ಯಜ್ಞ ಮಾಡೋದನ್ನು ನೆಪ ಅಷ್ಟೆ. ಇಂಥ ನಾಲಿಗೆ ಚಾಪಲ್ಲಿ ಗಿರಲಿಲ್ಲ, ಹಿಂಸೆ ಮಾಡಿ ಮಾಂಸ ತಿಂತಾರೆ ಅವರು. ಮತ್ತೆ ಹಿಂಸಾ ನಹಿಂಸಾ ಧರ್ಮ ಪರಮಧರ್ಮ ಅಂತ ಹೇಳ್ತಾರೆ. ಮಹಿಂಸಾಚರವಾಣಿ ಪ್ರವಚನ, ಪ್ರವಚನದಲ್ಲಿ ಒಂದು, ಮತ್ತೆ ಕೃತಿಯಲ್ಲಿ ಇನ್ನೊಂದು. ಇಂಥ ಆಚರಣೆ ನಂಬಲಿಕ್ಕೆ ಬರುತ್ತಾ ಅಂತ ಕೇಳ್ತಾನೆ. ಪಾಪಕಾರಿಣ ಸುರಾಷ್ಟ್ರ ಮದ್ಯಪಾನೇನ ಮಾಂಸಾದ ಬ್ರಾಹ್ಮಣಾಸ್ತಿಪಿ ತಮೆ, ಸುರಾಷ್ಟ್ರ ಮದ್ಯಪಾನೇನ ಮಾಂಸಾದ ಬ್ರಾಹ್ಮಣಾಷ್ಟಮಿ ಧರ್ಮೇಣ ಅನೇನ ಕಸ್ವರ್ಗ. ಏನು ಮಾಂಸವನ್ನು ತಿಂತಾರೆ ದೇವತೆಗಳು, ಮದ್ಯಪಾನ ಮಾಡ್ತಾರೆ, ಸುರಾಸವ. ಅದೊಂದು ಯಜ್ಞದಲ್ಲಿ ಸುರಾಸವ ಅಂತಿದೆ, ಅವರು ಸುರವೇ ಆಸವ ಪಾನೀಯವಾಗಿರುತ್ತೆ ಅದು. ವಸ್ತುಸ್ತು ಪಾಶುಪತ ಮತದ ಶೈವ ಮತದಲ್ಲಿ ಅದೆಲ್ಲ ಇದೆ. ಶೈವ ಮತದಲ್ಲಿ ವಿಚಿತ್ರ ಉಂಟು. ಈಗ ನೀವು ಯಾವ ಜಾತಿಗೆ ಹೇಳಿದ್ದೀರಿ, ಯಾವ ಜಾತಿಯಲ್ಲಿದ್ದೀರಿ? ಶೂದ್ರ ಜಾತಿಯಲ್ಲಿದ್ದೀರಲ್ವಾ? ನೀವು ಬ್ರಾಹ್ಮಣ ಆಗಬೇಕಾದ್ರೆ ಒಂದು ಗೆರೆ ಹಾಕ್ತಾರೆ ಮಂಡಲ. ನೀವೀಗೇನಿದ್ರಿ? ಶೂದ್ರ ಜಾತಿಯಲ್ಲಿದ್ದೀರಿ. ನೀವು ಯಾಕೆ ಏನಾಗಬೇಕು ಹೇಳಿ? ಬ್ರಾಹ್ಮಣ ಆಗಬೇಕು. ಮೂರು ಮಂಡಲ ದಾಟಿ ಬಂದ್ರೆ ಆಯ್ತು ನೀವು ಬ್ರಾಹ್ಮಣ. ಈ ಮಂಡಲಕ್ಕೆ ಬಂದ್ರ ಈ ಹೊರಗಿನ ಮಂಡಲಕ್ಕೆ ವೈಶ್ಯರಾಗ್ತೀರಿ. ಅದರೊಳಗಿನ ಮಂಡಲಕ್ಕೆ ಬಂದ್ರ ಏನಾಗ್ತೀರಿ? ಮಂಡಲಾಂತ ಪ್ರವೇಶ ಏನ ಕ್ಷತ್ರಿಯರಾಗ್ತೀರಿ.